ನಮಸ್ಕಾರ. ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬೃಹತ್ ಮರಗಳನ್ನೇ ಬುಡಸಮೇತ ಕಿತ್ತು ಬೇರೆ ಕಡೆ ಮರುನಾಟಿ ಮಾಡುವ ಬೃಹತ್ ಪ್ರಯೋಗ ನಗರದಲ್ಲಿ ಈಗ ದೊಡ್ಡ ಸುದ್ದಿಯಾಗಿದೆ. ಚಿಕ್ಕ ಪುಟ್ಟ ಸಸಿಗಳನ್ನ ಒಂದು ಕಡೆಯಿಂದ ಕಿತ್ತು ಮತ್ತೊಂದು ಕಡೆ ನಾಟಿ ಮಾಡುವುದು ಸಾಮಾನ್ಯ. ಆದರೆ ತುಮಕೂರಿನಲ್ಲಿ ಬೃಹತ್ ಮರಗಳನ್ನೇ ಬುಡಸಮೇತ ಕಿತ್ತು ಬೇರೆ ಕಡೆ ನೆಡುವ ಪ್ರಯೋಗವೊಂದು ನಡೆದಿದೆ. ಅಭಿವೃದ್ಧಿಯ ನೆಪದಲ್ಲಿ ಮರಗಳ ಮಾರಣ ಹೋಮ ಕೊನೆಗೂ ಒಂದು ಆಶಾದಾಯಕ ಪರಿಸ್ಥಿತಿಗೆ ಬಂದು ನಿಂತಿದೆ. ತುಮಕೂರಿನ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮರಗಳ ಮರುನಾಟಿ ನಡೆಯುತ್ತಿರುವುದು ಈಗ ದೊಡ್ಡ ಸುದ್ದಿ. ತುಮಕೂರಿನ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಾಲಿ ಇರುವ ಗಿಡ ಮರಗಳ ಜೊತೆ ಡಾಕ್ಟರ್ ರಾಧಾಕೃಷ್ಣನ್ ರಸ್ತೆಯ ಹಲವಾರು ಗಿಡಗಳು ಮರುಹುಟ್ಟು ಪಡೆಯುತ್ತಿವೆ. ಈಗಾಗಲೇ ಸುಮಾರು 12 ಮರಗಳನ್ನ ಮರುನಾಟಿ ಮಾಡಲಾಗಿದ್ದು ಒಂದು ಗಿಡದ ಮರುನಾಟಿಗೆ ಸರಿಸುಮಾರು 5,000 ರೂಗಳ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಈಗಾಗಲೇ ಬೆಳಗಾಂ ನಗರದಲ್ಲಿ ಕೆರೆಯ ಅಂಗಳದ ಯೋಜನೆಯಲ್ಲಿ ಇಂತಹದ್ದೊಂದು ಪ್ರಯೋಗ ನಡೆದಿದ್ದು ಸುಮಾರು 40 ಗಿಡಗಳು ಮರುನಾಟಿಯಾಗಿ ಚಿಗುರು ನಿಂತಿವೆ. ಇದೇ ಪ್ರಯೋಗವನ್ನ ದೇಶದಲ್ಲಿಯೇ ಮೊದಲ ಬಾರಿಗೆ ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಳವಡಿಸಲಾಗಿದೆ. ಬೇರುಗಳನ್ನ ಸುಮಾರು 8 ಅಡಿಯವರೆಗೂ ತೆಗೆದು ಜೀವಾಮೃತವನ್ನ ಲೇಪನ ಮಾಡಿ ಮರುನಾಟಿ ಮಾಡಲಾಗುವುದು. ಅದು ಇಲ್ಲದ್ರೆ ಮರುಗಳೆಲ್ಲ ಕಟ್ಟಾಗಿ ಹೋಗ್ತಾಯಿದ್ರು. ಆಮೇಲೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮಿಸ್ಟರ್ ಬೊಬ್ಲನ್ ಆ್ಯಂಡ್ ಈಸ್ ಎಂಟೈರ್ ಸ್ಮಾರ್ಟ್ ಸಿಟಿ ಟೀಮ್ ವಿತ್ ದಿಸ್ ಪ್ರೊಜೆಕ್ಟ್ ಇಂಜಿನಿಯರ್ಸ್ ಆ್ಯಂಡ್ ಕಾಂಟ್ರಾಕ್ಟರ್ಸ್ ಫಾರ್ ಟೇಕಿಂಗ್ ಅಪ್ ದಿಸ್ ಇನಿಷಿಯೇಟಿವ್. ಈ ಇಡೀ ಇಂಡಿಯಾಲಿ ಇದು ಫಸ್ಟ್ ಸ್ಮಾರ್ಟ್ ಸಿಟಿ ಇದೆ ಈ ಥರ ಪ್ರೊಜೆಕ್ಟ್ ತೊಗೊಂಡಿದೆ. ಅದರ್ವೈಸ್ ದೇರ್ ಇಸ್ ನೋ ಅದರ್ ಸ್ಮಾರ್ಟ್ ಸಿಟಿ ವಿಚ್ ಇಸ್ ಟೇಕನ್ ಅಪ್ ದಿಸ್ ಪ್ರೊಜೆಕ್ಟ್. ನಮ್ಮ ಬೆಳಗಾವಿಯಲ್ಲಿ ಸ್ಮಾರ್ಟ್ ಸಿಟಿ ಲಿಮಿಟೆಡು ಮರಗಳನ್ನು ಕಟ್ ಮಾಡ್ತಾ ಇದ್ದರು, ಆದರೂ ಈ ಥರ ಶಿಫ್ಟಿಂಗ್ ಮಾಡ್ತಾ ಇಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಈ ಥರ ಪರಿಸರ ನಮ್ಮ ತಲೆಯಲ್ಲಿ ಇಟ್ಕೊಂಡು ಮತ್ತು ಈ ಥರ ಪ್ರೊಜೆಕ್ಟ್ಸ್ ಮಾಡ್ತಾ ಇದ್ದಾರೆ ಹನಿ ಮಾಡಲ್ದೆ. ಇದು ಯಾವ ಥರ ಆಗುತ್ತೆ ಅಂದರೆ, ನಾವು ಬೆಳಗಾವಿಯಲ್ಲಿ ಸುಮಾರು 48 ಗಿಡಗಳನ್ನ ಆಲ್ರೆಡಿ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಶಿಫ್ಟೆಡ್ ಆ್ಯಂಡ್ ಸಕ್ಸಸ್ ರೇಟ್ ಟು 100% ಆಗಿದೆ. ನಾವು ಚೆನ್ನಾಗಿ ಅದಕ್ಕೆ ರೂಟಿಂಗ್ ಮೀಟಿಂಗ್ ಮಾಡಿ ಅದಕ್ಕೆ ಚೆನ್ನಾಗಿ ಎಕ್ಸ್ಕ್ರಿಪ್ಷನ್ ಮಾಡಿ ಅದರ ಬೇರೆ ಸಮೇತ ಎಕ್ಸ್ಪ್ರೆಷನ್ ಮಾಡಿ ಅದಕ್ಕೆ ಹೊಸ ಪೆಟ್ ಇಟ್ಕೊಂಡು ಹೋಗಿ ಸ್ವಲ್ಪ ಸಾಯಿಲ್ ಟ್ರೀಟ್ಮೆಂಟ್ ಮಾಡಿ. ಸಾಯಿಲ್ ಟ್ರೀಟ್ಮೆಂಟ್ ಅಂದರೆ ಏನಿಲ್ಲ, ಒಂದು ಸ್ವಲ್ಪ ಒಂಚೂರು ಜೀವಾಮೃತ ಮತ್ತು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಹಾಕಿ ಏನೋ ಹಾರ್ಷ್ ಕೆಮಿಕಲ್ಸ್ ಯೂಸ್ ಮಾಡಲ್ದೆ ವಿ ಆರ್ ಡೂಯಿಂಗ್ ಇಟ್ ಆ್ಯಂಡ್ ಜಸ್ಟ್ ಫಾರ್ ಪ್ರಿಕಾಷನ್. ಅದರ್ವೈಸ್ ದೀಸ್ ಆರ್ ಫುಲ್ ಗ್ರೋನ್ ಟ್ರೀಸ್, ದೇ ಡೋಂಟ್ ನೀಡ್ ಎನಿಥಿಂಗ್ ಆಸ್ ಸಚ್, ಏನೋ ಬೇಕಾಗಿರಲಿಲ್ಲ. ದೇ ಆರ್ ಫುಲ್ ಗ್ರೋನ್ ಟ್ರೀಸ್. ಸ್ವಚ್ಛ ತುಮಕೂರು ಎಂಬ ಹೆಸರಿನಲ್ಲಿ ಮರಗಳನ್ನ ಕಡಿಯುವ ಬದಲಿಗೆ ಮರುನಾಟಿ ಮಾಡುವ ಮೂಲಕ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆಯ ಅಧಿಕಾರಿಗಳ ಜೊತೆ ಸಾರ್ವಜನಿಕರ ಸಹಕಾರ ಕೂಡ ದೊರೆತಿದ್ದು ಒಳ್ಳೆಯ ಪ್ರಶಂಸೆ ಸಿಕ್ಕಿದೆ. ರಾಧಾಕೃಷ್ಣನ್ ರಸ್ತೆಯ ಅಗಲೀಕರಣದ ವೇಳೆ ಹಾನಿಗೆ ಒಳಗಾಗಿರುವ ಮರಗಳನ್ನ ಸರ್ಕಾರಿ ಕಾಲೇಜಿನ ಮೈದಾನದಲ್ಲಿ ಮತ್ತೆ ನಾಟಿ ಮಾಡಲಾಗುವುದು. ಇದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ರಿಂಗ್ ರಸ್ತೆಯ ಸುಮಾರು 141 ಮರಗಳನ್ನ ಮರುನಾಟಿ ಮಾಡುವ ಮೂಲಕ ಇರಾದೆ ಇದೆ ಎನ್ನುತ್ತಾರೆ ಸ್ವಚ್ಛ ತುಮಕೂರು ಸಂಘಟನೆಯ ಹೆಚ್.ಎನ್. ಚಂದ್ರಶೇಖರ್. ಸುಮಾರು 4 ತಿಂಗಳ ಕೆಳಗಡೆಗೆ ನಮಗೊಂದು ಮಾಹಿತಿ ಬಂತು. ಅದೇನಂತ ಹೇಳಿದ್ರೆ, ಈ ಸ್ಮಾರ್ಟ್ ಸಿಟಿಯಿಂದ ಈ ರಾಧಾಕೃಷ್ಣ ರಸ್ತೆಯನ್ನು ಅಗಲೀಕರಣ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅಲ್ಲಿ ದಾರಿಯಲ್ಲಿರ್ತಕ್ಕಂಥ ಮರಗಳನ್ನ ಕಡಿಲಿಕ್ಕೆ ಒಂದು ಅಧಿಸೂಚನೆ ಆಗಿದೆ ಅಂತ ಹೇಳಿ ನಾವು ತಕ್ಷಣ ಸರ್ಕಾರಿ ಅಧಿಕಾರಿಗಳನ್ನ ಮಾತಾಡಿಸಿ ನಾವು ಹೇಳಿದ್ವಿ, ದಯವಿಟ್ಟು ಮರಗಳನ್ನ ಕಡಿಲಿಕ್ಕೆ ಹೋಗ್ಬೇಡಿ, ನಾವು ಸ್ವಯಂಪ್ರೇರಿತವಾಗಿ ನಾವು ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿಕೊಡ್ತೇವೆ, ಆ ಮರಗಳನ್ನ ಉಳಿಸ್ಕೊಳ್ತೇವೆ ಅಂತೇಳಿ ನಾವು ಅದನ್ನ ಬಗ್ಗೆ ಒಂದು ಸರಿ ಪೇಪರಲ್ಲಿ ನ್ಯೂಸಲ್ಲೆಲ್ಲ ಓದಿದ್ದು ಜ್ಞಾಪಕ ಆಯಿತು. ಸರಿ, ನಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು ಸರ್ಕಾರಿ ಅಧಿಕಾರಿಗಳು. ಅದ ನಂತರ ಯಾರು ಇದನ್ನು ಮಾಡ್ತಾ ಇದ್ರಿಂದ ಹುಡುಕೊಂಡೋದಾಗ ನಮಗೆ ಬೆಳಗಾಂನಲ್ಲಿ ಒಂದು ತಂಡ ಸಿಕ್ತು, ಕಿರಣ್ ಅವರ ಟೀಮು. ಅವರು ಇಂಥ ಕಾರ್ಯಕ್ರಮಗಳ ತುಂಬ ಮಾಡಿ ಅದರಲ್ಲಿ ಭಾಳಷ್ಟು ಯಶಸ್ವಿ ಆಗಿದ್ರು. ಅವ್ರದ್ದು ಸಕ್ಸಸ್ ರೇಟ್ ಅರೌಂಡ್ 99% ಸಕ್ಸಸ್ ರೇಟ್ ಇತ್ತು. ಸರಿ, ಅವ್ರನ್ನ ಮಾತಾಡಿಸಿ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಭಾಳ ಖುಷಿಯಿಂದ ಬಂದು ನಮ್ಮ ಜೊತೆಗೆ ಬಂದು 2 ತಿಂಗಳು ನಮ್ಮ ಜೊತೆ ಇದ್ದು ಸರ್ವೆ ಮಾಡಿ ಯಾವ ಥರ ಮಾಡ್ಬೋದು ಅಂತೆಲ್ಲ ನೋಡ್ಕೊಂಡ್ಮೇಲೆ ನಾವೊಂದು ಪ್ಲಾನ್ನ ಕೊಟ್ವಿ ನಾವು ಇದಕ್ಕೆ ಸ್ಮಾರ್ಟ್ ಸಿಟಿಗೆ.
ಜೊತೆಗೆ ನಮಗೆ ಕಾರ್ಪೊರೇಷನ್ ಕಮಿಷನರ್ ಆದಂತಹ ಭೂಬಾಲನ್ ಅವರು ಕೂಡ ಬಹಳ ಕೋಆಪರೇಷನ್ ಕೊಟ್ಟರು. ಈಗ ನಿನ್ನೆಯಿಂದ ಈ ಮರಗಳನ್ನು ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಶುರುವಾಗಿದೆ. ರಾಧಾಕೃಷ್ಣ ರಸ್ತೆಯಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಮಧ್ಯೆ ಮೀಡಿಯನ್ ಮಾಡಿ ಆ ಕಡೆಗೆ ಈ ಕಡೆಗೆ ವಾಹನ ಸಂಚಾರವನ್ನು ಮಾಡಿ ಮಧ್ಯದಲ್ಲಿ ಇರ್ತಕ್ಕಂಥ ಮರಗಳನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಆಗಿದೆ. ಜೊತೆಗೆ ಏನು ಸೈಡಲ್ಲಿದ್ದು ಆ ಮರಗಳನ್ನು ಕೂಡ ಮಧ್ಯದಕ್ಕೆ ಶಿಫ್ಟ್ ಮಾಡ್ತಕ್ಕಂಥದ್ದು, ಉಳಿದಿರ್ತಕ್ಕಂಥ ಮರಗಳನ್ನ ಈ ಗೌರ್ಮೆಂಟ್ ಹೈಸ್ಕೂಲ್ ಮೈದಾನ ಏನಿದೆ ಇಲ್ಲಿಗೆ ನಾವು ಸ್ಥಳಾಂತರ ಮಾಡ್ತಾ ಇದ್ದೇವೆ. ಒಟ್ಟು 21 ಮರಗಳ ಸ್ಥಳಾಂತರ ಕಾರ್ಯ ಆಗಿದೆ. ಬಹಳಷ್ಟು ಕೆಲಸ ಈಗಾಗಲೇ ಮುಗಿದಿದೆ. ಇವತ್ತು ಸಂಜೆ ಒಳಗಡೆಗೆ ಅಷ್ಟು ಮರಗಳನ್ನ ನಾವು ಸ್ಥಳಾಂತರ ಮಾಡ್ತೇವೆ ಮತ್ತೆ ಎಲ್ಲವೂ ಕೂಡ 100% ಚಿಗರಿ ಮತ್ತೆ ಬೆಳಿತೇವೆ ಅಂತಕ್ಕಂಥ ಉತ್ಸಾಹ ಕೂಡ ನಮಗೆ ವಿಶ್ವಾಸ ಕೂಡ ನಮಗಿದೆ. ಇದಾದ ನಂತರ ರಿಂಗ್ ರೋಡ್ ಏನಿದೆ ಕ್ಯಾತ್ಸಂದ್ರ ತುಮಕೂರಿನ ಕ್ಯಾತ್ಸಂದ್ರಿಂದ ಗುಬ್ಬಿ ಗೇಟ್ವರೆಗೆ ಏನು ಹೊಸ ರಿಂಗ್ ರೋಡ್ ಆಗ್ತಾ ಇದೆ ಅದರಲ್ಲಿ ಸುಮಾರು 142 ಮರಗಳು ಕಡಿಲಿಕ್ಕೆ ನಂಬರಿಂಗ್ ಕೂಡ ಹೋಗಿತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ಈಗ ಅದನ್ನು ಕೂಡ ನಾವು ಕೇಳ್ಕೊಂಡಿದ್ದೇವೆ, ಅದಕ್ಕೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಮುಂದಿನ ವಾರದಲ್ಲಿ ಆ 142 ಮರಗಳನ್ನು ಕೂಡ ನಾವು ಸ್ಥಳಾಂತರ ಮಾಡ್ತೇವೆ. ಏನು ನಮ್ಮ ಟೀಮ್ ಸ್ವಚ್ಛ ತುಮಕೂರಿನ ಸಂಕಲ್ಪ ಇತ್ತು, ತುಮಕೂರಲ್ಲಿ ಒಂದೇ ಒಂದು ಮರವನ್ನು ಕೂಡ ಕಡಿಲಿಕ್ಕೆ ಬಿಡಬಾರ್ದು ಅಂತೇಳಿ ಆ ಸಂಕಲ್ಪ ಇವತ್ತು ನಿಜ ಸ್ವರೂಪಕ್ಕೆ ಬರ್ತಾ ಇದೆ. ಇದಕ್ಕೆ ಸರ್ಕಾರಿ ಅಧಿಕಾರಿಗಳು, ಸಾರ್ವಜನಿಕರು ಎಲ್ಲರೂ ಸಹಾಯ ಮಾಡ್ತಿದ್ದಾರೆ. ಎಲ್ರಿಗೂ ವಂದನೆಗಳು. ಆಲಕ್ಕೆ ಸಂಬಂಧಿಸಿದ ಪ್ರಭೇದಗಳಲ್ಲಿ ಮರುನಾಟಿ ಯಶಸ್ವಿಯಾಗುವ ಅವಕಾಶ ಜಾಸ್ತಿ ಇದೆ. ಮರಗಳನ್ನ ಬೇರು ಸಮೇತ ಕಿತ್ತು ಮರುನಾಟಿ ಕೈಗೊಳ್ಳುವ ಸಮಯವೂ ಕೂಡ ಚಿಗುರಲು ಪ್ರಮುಖ ಕಾರಣವಾಗುತ್ತದೆ. ತಾಯಿ ಬೇರನ್ನ ಸೂಕ್ಷ್ಮವಾಗಿ ಅಗಿದು ಬೇರೆಯ ಕಡೆ ನಾಟಿ ಮಾಡುವ ಪ್ರಯತ್ನ ನಿಜಕ್ಕೂ ಒಳ್ಳೆಯದು. ಇಂತಹ ಪ್ರಯತ್ನಗಳು ಇನ್ನೂ ಹೆಚ್ಚಾಗಬೇಕು ಎನ್ನುತ್ತಾರೆ ನಿವೃತ್ತ ಜಿಲ್ಲಾ ಅರಣ್ಯಾಧಿಕಾರಿ ನಾಗೇಂದ್ರ ರಾವ್. ಒಟ್ಟಾರೆಯಾಗಿ ತುಮಕೂರಿನ ಈ ಪ್ರಯತ್ನ ಪರಿಸರದ ಬಗ್ಗೆ ಇರುವ ಕಾಳಜಿಯನ್ನಂತೂ ತೋರಿಸಿದೆ. ಆದರೆ ಮರಗಳ ಮರುನಾಟಿಗೆ ಎಷ್ಟರ ಮಟ್ಟಿಗೆ ಫಲಪ್ರದವಾಗುತ್ತದೆ ಎಂಬ ಬಗ್ಗೆ ಸಾರ್ವಜನಿಕರ ಕುತೂಹಲ ತಣಿಯಲು 4-5 ತಿಂಗಳಂತೂ ಕಾಯಲೇಬೇಕಾಗಿದೆ. ತುಮಕೂರಿನ ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿತ್ತು. ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜು ವಾಲಿಬಾಲ್ ಪಂದ್ಯಾವಳಿಗಳನ್ನು ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ದಿ ಮಾಸ್ಟರ್ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಪಂದ್ಯಾವಳಿಗಳ ಅಧ್ಯಕ್ಷತೆಯನ್ನು ದಿ ಮಾಸ್ಟರ್ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾದ ಶ್ರೀಯುತ ಶ್ರೀನಿವಾಸ ರೆಡ್ಡಿ ಕೆ ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಕಾರ್ಯದರ್ಶಿಗಳಾದ ಶ್ರೀಯುತ ಸ್ಟಾಲಿನ್ ಬಾಬು ಎಸ್ಜೆ ಅವರು ವಹಿಸಿಕೊಂಡಿದ್ದಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಜಿಟಿ ನಾಗರಾಜು ಅವರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರುಗಳಾದ ಷಡಕ್ಷರಿ ವಿನೋದ್, ಗಿರೀಶ್ ಕುಮಾರ್, ಎಎಸ್ ಶಂಕರ್ ಹಾಗೂ ಜ್ಞಾನೇಶ್ ಅವರು ಉಪಸ್ಥಿತರಿದ್ದರು. ಟಿಪ್ಪು ನಗರದಲ್ಲಿ ಇತ್ತೀಚೆಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಆಚರಣೆ ವಿಜೃಂಭಣೆಯಿಂದ ನಡೆಯಿತು. ತುಮಕೂರಿನ ಟಿಪ್ಪು ನಗರದಲ್ಲಿ ಇತ್ತೀಚೆಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಆಚರಣೆ ವಿಜೃಂಭಣೆಯಿಂದ ನಡೆಯಿತು. ಇಡೀ ರಾತ್ರಿ ಜಾತಿ ಮತಗಳ ಭೇದ ಭಾವವಿಲ್ಲದೆ ಕುಣಿತು ಕುಪ್ಪಳಿಸಿದ ಸಾರ್ವಜನಿಕರು ಮೊಹರಂ ಆಚರಣೆಯಲ್ಲಿ ಪಾಲ್ಗೊಂಡ ದೃಶ್ಯ ಮನಮೋಹಕವಾಗಿತ್ತು. ತಮಟೆಯ ಸದ್ದಿಗೆ ಲಯಬದ್ಧವಾಗಿ ಕುಣಿಯುತ್ತಿದ್ದ ನೋಟ ಮನಸೆಳೆಯುವಂತೆ ಇತ್ತು. ಮೊದಲಿನಿಂದಲೂ ಗ್ರಾಮಾಂತರ ಪ್ರದೇಶಗಳಲ್ಲಿ ವಿವಿಧ ವೇಷಗಳನ್ನು ಹಾಕಿಕೊಂಡು ಯಾವುದೇ ಧರ್ಮಗಳ ಸೋಕಿಲ್ಲದೆ ಅತ್ಯಂತ ಸೌಹಾರ್ದತೆಯಿಂದ ಮೊಹರಂ
ಹಬ್ಬವನ್ನ ಎಲ್ಲ ಧರ್ಮೀಯರು ಆಚರಿಸುವುದು ವಾಡಿಕೆ. ತುಮಕೂರಿನ ಟಿಪ್ಪು ನಗರದ ಎರಡನೇ ಕ್ರಾಸ್ನಲ್ಲಿ ಕೆಂಡದ ಸ್ನಾನ ಮಾಡುವ ಮೂಲಕ ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುವ ದೃಶ್ಯ ಸಾಮಾನ್ಯವಾಗಿತ್ತು. ಇದೇ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ಮಹಮ್ಮದ್ ಹಫೀಜ್, ಸಾದಿಕ್ ಪಾಷಾ, ಯೂನಿಸ್ ಹಫೀಜ್, ಚಾಂದ್ ಪಾಷಾ ಮತ್ತಿತರ ಮುಖಂಡರು ಹಾಜರಿದ್ದರು. ಮೆರವಣಿಗೆಯ ವೇಳೆ ಸೂಕ್ತ ಬಂದೋಬಸ್ತ್ ಮಾಡಲಾಗಿತ್ತು. ತುಮಕೂರು ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ ಅವರ 42ನೇ ಹುಟ್ಟುಹಬ್ಬದ ಪ್ರಯುಕ್ತ ದಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ಗೌರಿಶಂಕರ್ ಅಭಿಮಾನಿಗಳು ಹಾರ ತುರಾಯಿ ನೀಡಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ತುಮಕೂರು ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ ಹುಟ್ಟುಹಬ್ಬ ಹಿನ್ನೆಲೆ ಶುಭ ಕೋರಿದ ದಾಬಸ್ಪೇಟೆ ಅಭಿಮಾನಿಗಳು. ಜೆಡಿಎಸ್ನ ಯಾವ ಶಾಸಕರು ಸಹ ಪಕ್ಷ ಬಿಡುವ ಮಾತೇ ಇಲ್ಲ. ಬಿಜೆಪಿ ಪಕ್ಷದ ಆಯಸ್ಸು ಇನ್ನು 3 ತಿಂಗಳು ಮಾತ್ರ, ಮತ್ತೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುತ್ತಾರೆ ಎಂದು ತುಮಕೂರು ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ ತಿಳಿಸಿದ್ದಾರೆ. ತುಮಕೂರು ಗ್ರಾಮಾಂತರ ಶಾಸಕ ಡಿಸಿ ಗೌರಿಶಂಕರ್ನ 42ನೇ ಹುಟ್ಟುಹಬ್ಬದ ಪ್ರಯುಕ್ತ ದಾಬಸ್ಪೇಟೆಯ ಉದ್ದನೇಶ್ವರ ವೃತ್ತದಲ್ಲಿ ಗೌರಿಶಂಕರ್ ಅಭಿಮಾನಿಗಳು ಆರ ತುರಾಯಿ ನೀಡಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಆರ ತುರಾಯಿ ಸ್ವೀಕರಿಸಿ ಮಾತನಾಡಿದ ತುಮಕೂರು ಗ್ರಾಮಾಂತರ ಶಾಸಕ ಗೌರಿಶಂಕರ್, ಉತ್ತರ ಕರ್ನಾಟಕದ ಪ್ರವಾಹದ ಹಿನ್ನೆಲೆ ನನ್ನ ಹುಟ್ಟುಹಬ್ಬವನ್ನು ಅತಿ ಸರಳವಾಗಿ ಆಚರಿಸುವಂತೆ ಅಭಿಮಾನಿಗಳಿಗೆ ಮನವಿ ಮಾಡಿಕೊಂಡಿದ್ದೇನೆ. ನನ್ನ ಪಕ್ಷದ ಶಾಸಕರು ಯಾರು ಧೃತಿ ಕೆಡುವಂತಿಲ್ಲ. ಮುಂದಿನ 3 ತಿಂಗಳಲ್ಲಿ ನಮ್ಮ ನಾಯಕ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿಯಾಗುವುದು ಖಚಿತ. ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿರುವ ಜೆಡಿಎಸ್ ಶಾಸಕರ ಪಕ್ಷಾಂತರ ಕೇವಲ ವಿರೋಧಿಗಳ ಸೃಷ್ಟಿ. ನಮ್ಮ ಗುಬ್ಬಿ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ನಮ್ಮೆಲ್ಲರಿಗೂ ಮುಖಂಡತ್ವ ವಹಿಸಿರುವವರು. ಅವರು ಪಕ್ಷ ಬಿಡುವುದು ಅಪ್ಪಟ ಸುಳ್ಳು. ಈಗಾಗಲೇ ಪಕ್ಷ ತೊರೆದವರ ಗತಿ ಏನಾಗಿದೆ ಎಂಬುದು ಎಲ್ಲರಿಗೂ ತಿಳಿದೇ ಇದೆ. ಯಾರು ಸಹ ಪಕ್ಷ ತೊರೆಯುವ ಮಾತೇ ಇಲ್ಲ. ನಾವೆಲ್ಲರೂ ಒಂದಾಗಿ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸುತ್ತೇವೆ ಎಂದರು. ಅವರ ಈ ಅಲ್ಲಿ ಮುಂದೆ ನನ್ನ ಕಣ್ಣ ಮುಂದೆ ಪಿಕ್ಚರ್ ಇದೆ, ಅದು ನೋಡು ಕೂಡ ಎಲ್ಲ ಒಂದ್ ಕಡೆ ಮತ್ತೋಗ್ತಾರೆ ಅಂದ್ರೆ ದಟ್ರಲ್ಲಿ ಅವರು ಮುಖ್ಯವಾಗಿ ಗುಬ್ಬಿ ಶಾಸಕರು ಕೂಡ ಶ್ರೀನಿವಾಸ್ ಅವರು ಹೋಗ್ತಾರೆ ಅನ್ನೋ ವದಂತಿ. ಶ್ರೀನಿವಾಸ್ ಅವ್ರ ಮಾತಿನ ಶೈಲಿ ಹೆಂಗೈತೆ ಅಷ್ಟೇ, ಪ್ರತಿ ಜೆ ಡಿ ಎಸ್ ಅವ್ರದ್ದು ಮಾತಿನ ಶೈಲಿ ಅಷ್ಟು ಯಾವುದೇ ಕಾರಣಕ್ಕೂ ಅವ್ರು ನಮ್ಮ ತುಮಕೂರು ಜಿಲ್ಲೆ ಲೀಡರ್ ಅವರ ಸುಮ್ಮನೆ ಅನುಮಾನ ಇಟ್ಕೊಂಬರಿ. ಈಸ್ ಅವ್ರ ಲೀಡರ್ ವಾಸು ತಲಾಯಕ್ಕೆ ಆ ಫೋನ್ ಕದ್ದಾಲಿಕೆ ಬಗ್ಗೆ ಸಿಬಿಐ ವಹಿಸ್ತಾ ಇದ್ದಾರೆ ಸರ್ ಬಿಜೆಪಿ ಅದ್ರ ಬಗ್ಗೆ ಹೇಳಿಲ್ವ ಕುಮಾರಸ್ವಾಮಿ ಅವರೇ? ಅಯ್ಯೋ ಸಿಬಿಐ ಅಲ್ಲಪ್ಪ, ಇಂಟರ್ನ್ಯಾಷನಲ್ ಯಾವ್ದಾದ್ರು ಒಂದು ಇದ್ರ ತನಿಖಾ ಸಂಸ್ಥೆ ಅವ್ರಿಗೂ ಬೇಕಾದ್ರೆ ಕೊಡಿ ಅಂತ ಹೇಳೋರಲ್ಲೇ, ಕೊಡಲಿಬಿಡಿ, ತಪ್ಪು ಮಾಡಿರಲ್ವಾಗೆ ಭಯ ಎದುರುಗಳಕ್ಕೆ. ಹಾಗಾದ್ರೆ ಯಾರು ಕೂಡ ಬೇರೆ ಪಕ್ಷಕ್ಕೆ ಹೋಗಲ್ಲ, ಕುಮಾರಸ್ವಾಮಿ ಅವರ ಕಾರಣಕ್ಕೂ ಇಲ್ಲ. 100% ಬಿಜೆಪಿಯ ಇವನೇನಿವತ್ತು ರೂಲಿಂಗ್ ಮಾಡ್ತಾರೋ ಅವ್ರ ಆಯಸ್ ಕೇವಲ 3 ತಿಂಗಳು ಸರ್ಕಾರ ನೋಡಿಬೇಕಾದ್ರೆ. ಈ ಸಂದರ್ಭದಲ್ಲಿ ಅಂಚೆ ಮನೆ ಮಧು, ಎಡೆಹಳ್ಳಿ ಸಿದ್ಲಿಂಗಯ್ಯ, ಹೊನ್ನೇನಹಳ್ಳಿ ಮಂಜುನಾಥ್, ಉಮೇಶ್, ವಿನೋದ್, ಸುಚಿ, ವೀರಸಾಗರ್ ಶ್ರೀನಿವಾಸ್ ಸೇರಿದಂತೆ ಹಲವಾರು ಅಭಿಮಾನಿಗಳಿದ್ದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇತ್ತೀಚೆಗೆ ನಿಧನರಾದ ಹೋರಾಟಗಾರ ದಿವಂಗತ ಹುಣಸೂರು ಮುತ್ತುರಾಜ್ ಅವರ ಸ್ಮರಣಾರ್ಥ ನುಡಿನಮನ ಸಲ್ಲಿಸಲಾಯಿತು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇತ್ತೀಚೆಗೆ ನಿಧನರಾದ ಹೋರಾಟಗಾರ ದಿವಂಗತ ಹುಣಸೂರು ಮುತ್ತುರಾಜ್ರವರ ಸ್ಮರಣಾರ್ಥ ನುಡಿನಮನ ಸಲ್ಲಿಸಲಾಯಿತು. ಪ್ರಜಾ ವಿಮೋಚನಾ ಚಳುವಳಿ ಸಮಾತವಾದ ಸಂಘಟನೆಯ ರಾಜ್ಯ ಸಮಿತಿ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಿಧನರಾದ ಹೋರಾಟಗಾರ ದಿವಂಗತ ಹುಣಸೂರು ಮುತ್ತುರಾಜ್ರವರ ಸ್ಮರಣಾರ್ಥ ನುಡಿನಮನ ಕಾರ್ಯಕ್ರಮ ನಡೆಯಿತು. ಪ್ರಜಾ ವಿಮೋಚನಾ ಚಳುವಳಿ ಸಮಾತವಾದ ವಿಭಾಗೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಲವು ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಪಾಲಿಸುತ್ತಾ ಹುಟ್ಟು ಹೋರಾಟಗಾರರಾಗಿದ್ದ ಮುತ್ತುರಾಜ್ರವರ ಅಕಾಲಿಕ ಮರಣ ನುಂಗಲಾರದ ತುತ್ತಾಗಿದೆ. ಮುತ್ತುರಾಜ್ರವರ ಆದರ್ಶಗಳು, ಕನಸುಗಳು ನನಸು ಮಾಡುವ ಪ್ರಯತ್ನ ಸಂಘದ ಎಲ್ಲಾ ಪದಾಧಿಕಾರಿಗಳು ಕೈಗೊಳ್ಳಬೇಕೆಂದು ಪ್ರಚಾರ ಸಮಿತಿಯ ಅಧ್ಯಕ್ಷ ಸಿ ಮುನಿಯಪ್ಪ ತಿಳಿಸಿದ್ರು. ಆ ಕುಟುಂಬದ ಜೊತೆಯಲ್ಲಿರುತ್ತೆ. ಆ ಕುಟುಂಬಕ್ಕೆ ಏನೇ ತೊಂದರೆ ಆದರೂ ಸಹ ನಮ್ಮ ರಾಜ್ಯಾಧ್ಯಕ್ಷರಾದ ಬಸವರಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ. ಅವರ ಏನು ಆಯೋಜನೆಗಳಿದ್ದವು, ಬಾಬಾ ಸಾಹೇಬರ ಚಿಂತನೆಗಳಿದ್ದವು, ಹೋರಾಟಗಳ ಅವರ ಮನೋಭಾವನೆಗಳಿತ್ತು, ಅದನ್ನು ತಮ್ಮ ಕುಟುಂಬದವರು, ನಮ್ಮ ಸೋದರಿಯಾದಂಥ ಹೆಣ್ಣು ಮಕ್ಕಳು ಅವರ ಮಕ್ಕಳಿಗೆ ಒಳ್ಳೆಯ ರೀತಿ ಬಾಬಾ ಸಾಹೇಬರ ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಮತ್ತು ಮುತ್ತುರಾಜ್ ಅವರ ಏನು ಅವರ ಯೋಚನೆಗಳಿತ್ತು, ಅವರ ತತ್ವ ಸಿದ್ಧಾಂತಗಳನ್ನು ತಾವು ಸಹ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದನ್ನು ಪಾಲನೆ ಮಾಡಿಕೊಂಡು ಹೋಗಬೇಕು. ನಮ್ಮ ಕಾರ್ಯಕರ್ತರು, ಎಲ್ಲ ಸಂಘಟನೆಯಿಂದ ಬಂದಿರುವಂತಹ ಪದಾಧಿಕಾರಿಗಳು ಇವತ್ತು ಆ ಚಳವಳಿಗಳಿಗೆ ಯಾರು ಅಣ್ಣ ಹೇಳ್ತಾ ಇದ್ರು, ಯಾರು ಒಳ್ಳೆ ವ್ಯಕ್ತಿತ್ವ ಇರ್ತದೋ ಅವ್ರ ಎಕ್ಸಿಟ್ ಆಗಿ ಅವರಿಗೆ ಈ ರೀತಿ ಆಗ್ತದೆ. ನಿಜನೇ, ಸಾವಿರಾರು ಜನ ಒಳ್ಳೆ ಹೆಸರು ಮಾಡ್ತಾರೆ, ಮತ್ತೆ ಒಳ್ಳೆಯ ಅವರಿಗೆ ಚಳವಳಿಗಳು. ಇವತ್ತು ಏನು, ನಾನು 84ರಲ್ಲಿ
ಈ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳುವಳಿ ಸಮಾತವಾದ ರಾಜ್ಯಾಧ್ಯಕ್ಷ ಬಸವರಾಜು, ಉಪಾಧ್ಯಕ್ಷ ಜಾಲಕಿಟ್ಟಿ, ಪುರಸಭಾ ಸದಸ್ಯ ಬಾಲರಾಜು ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿ ಪಟ್ಟಣದ ಪುರಸಭಾ ವ್ಯಾಪ್ತಿಯ ಬಸ್ ನಿಲ್ದಾಣದ ರಸ್ತೆ ಬದಿ ಪೌರ ಕಾರ್ಮಿಕರಿಂದ ಸ್ವಚ್ಛತೆ ಕಾರ್ಯ ಮಾಡಿಸಲಾಯಿತು. ದೇವನಹಳ್ಳಿ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಬಸ್ ನಿಲ್ದಾಣದ ರಸ್ತೆ ಬದಿ ಪೌರ ಕಾರ್ಮಿಕರಿಂದ ಸ್ವಚ್ಛತೆ ಕಾರ್ಯ ಮಾಡಿಸಲಾಯಿತು. ದೇವನಹಳ್ಳಿ ಪುರಸಭೆ ಮುಖ್ಯಾಧಿಕಾರಿ ಹನುಮಂತಗೌಡರ ನೇತೃತ್ವದಲ್ಲಿ ಪಟ್ಟಣದ ಬಸ್ ನಿಲ್ದಾಣದ ರಸ್ತೆ ಬದಿಯ ವ್ಯಾಪಾರಸ್ಥರು ಕಸ ಹಾಕಿದ್ದರಿಂದ ಅದನ್ನು ಪೌರ ಕಾರ್ಮಿಕರು ಸ್ವಚ್ಛಗೊಳಿಸುವ ಕೆಲಸ ಮಾಡಲಾಯಿತು. ಪಟ್ಟಣದ ಬಸ್ ನಿಲ್ದಾಣದ ಬಳಿ ರಸ್ತೆ ಬದಿ ವ್ಯಾಪಾರಿಗಳು ಸಂಜೆಯಿಂದ ರಾತ್ರಿಯವರೆಗೆ ವ್ಯಾಪಾರ ನಡೆಸಿ ಕಸವನ್ನು ಅಲ್ಲಿಯೇ ಹಾಕಿ ಹೋಗುತ್ತಿದ್ದರಿಂದ ಬಸ್ ನಿಲ್ದಾಣದಲ್ಲಿ ನಿಲ್ಲುವ ಪ್ರಯಾಣಿಕರಿಗೆ ವಾಸನೆಯಿಂದ ಕಿರಿಕಿರಿ ಉಂಟಾಗಿ ದೂರು ನೀಡಿದ್ದರ ಹಿನ್ನೆಲೆ ಬೆಳಗ್ಗೆಯಿಂದ ಪುರಸಭೆ ಪೌರ ಕಾರ್ಮಿಕರ ಸಹಾಯದಿಂದ ಸ್ವಚ್ಛಗೊಳಿಸುತ್ತಿದ್ದು ಸಾಕಷ್ಟು ಬಾರಿ ಪ್ಲಾಸ್ಟಿಕ್ ಉಪಯೋಗಿಸುವುದು ನಿಷೇಧವಿದ್ದರೂ ಇಲ್ಲಿ ಉಪಯೋಗಿಸುತ್ತಿರುವುದು ಕಂಡು ಬಂದಿದೆ. ಇದರ ಬಗ್ಗೆ ಸೂಕ್ತ ಕ್ರಮ ಜರುಗಿಸುವುದಾಗಿ ದೇವನಹಳ್ಳಿ ಪುರಸಭೆ ಮುಖ್ಯಾಧಿಕಾರಿ ಹನುಮಂತಗೌಡ ಎಚ್ಚರಿಸಿದ್ದರು. ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟಂತಹ ಹಾಸ್ಟೆಲ್ಸ್, ಸ್ಕೂಲ್ಗಳು, ಬಸ್ ಸ್ಟ್ಯಾಂಡ್ಗಳ ಹತ್ರ ಎಲ್ಲ ಫುಲ್ ಸ್ವಚ್ಛತೆ ಮಾಡಬೇಕು ಅಂತಂದ್ಬಿಟ್ಟು ನಮ್ಮ ಆರೋಗ್ಯ ಸಿಬ್ಬಂದಿಯವರಿಗೆ ಒಂದು ನೋಟಿಸ್ ಮಾಡಿದ್ದೀವಿ, ಸೂಚನೆಯನ್ನು ಕೊಟ್ಟಿದ್ದೀವಿ. ಅದರಂತೆ ಇವತ್ತು ಈ ಕೆಲವು ಈ ಗುಂಡಿ ಬಿದ್ದಿರ ಇದಕ್ಕೆ ನಮ್ಮದು ಒಂದು ತುಂಬ ಗುಂಡಿ ಜಾಸ್ತಿ ಆಗಿದೆ. ಪುಸ್ತಕ ಕಡೆಯಿಂದ ಒಂದೆರಡು ಗುಂಡಿ ಮುಚ್ಚಿ ತುಂಬ ಗಲೀಜ್ ಇತ್ತು. ಈ ಪಾನಿಪುರಿ ರಾತ್ರಿ ಹೊತ್ತು ಮಾಡೋರು ಇವರೆಲ್ಲ ಸೊಳ್ಳೆಗಾಡಿಯವರು ಏನು ಮಾಡ್ತಾರೆ, ಎಲ್ಲ ಅವ್ರು ಕೆಲಸ ಮುಗಿಸ್ಕೊಂಡು ಇಲ್ಲೇ ಬಿಸಾಕಿ ಹೊರಟೋಗ್ತಾರೆ. ಅವರು ಕೊನೆ ಪಕ್ಷ ನಮ್ಮ ಗಾಡಿಗೂ ಕೊಡೋದಿಲ್ಲ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ತುಂಬ ಜನ ಬಂದು ನಿಂತ್ಕೊತಾರೆ ಇಲ್ಲಿ. ಹಾಗಾಗಿ ಈ ಜಾಗ ಕೊನೆ ಪಕ್ಷ ಸ್ವಚ್ಛವಾಗಿರಲಿ ಅಂದ್ಬಿಟ್ಟು ಇದನ್ನು ನಾವೇ ಇಲ್ಲಿ ಮುಂದೆ ನಿಂತ್ಕೊಂಡು ಜನ ಕ್ಲೀನ್ ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ಇದೇ ಬದಿನಲ್ಲಿ ಸಾರ್ವಜನಿಕರಿಗೆ ಬಂದೇ ಆಗದಂಗೆ ನಿಮ್ಮ ವಹಿವಾಟುಗಳು ಮಾಡ್ಕೊಳ್ತಾರೆ. ಅವ್ರು ಏನು ಮಾಡ್ತಾರೆ, ಆ ಜಾಗ ಬಿಟ್ಬಿಟ್ಟು ರೋಡಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾವು ಸ್ವಲ್ಪ ಸೂಚನೆಗಳು ಕೊಡ್ತಾ ಇದ್ದೀವಿ. ಸಂಬಂಧಪಟ್ಟಂಗೆ ಅವರಿಗೆ ಚರ್ಚೆ ಮಾತಾಡಿ ಕ್ಲೀನಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸೂಚನೆಗಳು ಕೊಡ್ತೀವಿ. ಪ್ಲಾಸ್ಟಿಕ್ನ ಸಂಪೂರ್ಣವಾಗಿ ರದ್ದು ಮಾಡಿ ಅಂತ ಪ್ರಶ್ನಿಸ್ತೀವಿ. ಆದರೂ ಕದ್ದುಮುಚ್ಚಿ ಮಾಡ್ತಾ ಇದ್ದಾರೆ. ಹಿರಿಯ ಆರೋಗ್ಯಾಧಿಕಾರಿ ಬಿಜಿ, ಕಿರಿಯ ಆರೋಗ್ಯಾಧಿಕಾರಿ ತೃಪ್ತಿ, ಪರಿಸರ ಅಭಿಯಂತರೆ ನೇತ್ರ, ಪೌರ ಕಾರ್ಮಿಕರು ಸ್ವಚ್ಛತೆಯಲ್ಲಿ ತೊಡಗಿದ್ದರು. ಬಯೋಮೆಟ್ರಿಕ್ ಪಡೆಯರು ಇಂಟರ್ನೆಟ್ ಲಿಂಕ್ಗೆ ನ್ಯಾಯಬೆಲೆ ಅಂಗಡಿಯವರು ಪರದಾಡುತ್ತಿದ್ದು ಅವರ ಹಿಂದೆ ಪಡಿತರ ಚೀಟಿದಾರರು ಓಡಾಡುತ್ತಾ ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿರುವ ದೃಶ್ಯ ಗುಬ್ಬಿ ತಾಲೂಕಿನ ಸುರುಗೇನಹಳ್ಳಿ ಗ್ರಾಮದಲ್ಲಿ ಕಂಡುಬಂದಿದೆ. ಬಯೋಮೆಟ್ರಿಕ್ ಪಡೆಯಲು ಇಂಟರ್ನೆಟ್ ಲಿಂಕಿಗೆ ನ್ಯಾಯಬೆಲೆ ಅಂಗಡಿಯವರು ಪರದಾಡುತ್ತಿದ್ದು ಅವರ ಹಿಂದೆ ಪಡಿತರ ಚೀಟಿದಾರರು ಓಡಾಡುತ್ತಾ ನಿತ್ಯ ಕೂಲಿ ಬಿಟ್ಟು ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿರುವ ದೃಶ್ಯ ತಾಲೂಕಿನ ಸುರುಗೇನಹಳ್ಳಿ ಗ್ರಾಮದಲ್ಲಿ ಕಾಣಿಸಿತ್ತು. ಪ್ರತಿ ತಿಂಗಳು ಹೆಬ್ಬೆಟ್ಟು ಪಡೆದು ಅಕ್ಕಿ ನೀಡುವ ನ್ಯಾಯಬೆಲೆ ಅಂಗಡಿಯ ಸಿಬ್ಬಂದಿ ಲ್ಯಾಪ್ಟಾಪ್ ಹಿಡಿದು ಇಂಟರ್ನೆಟ್ ಊರಿನಲ್ಲಿ ಸಿಗದ ಕಾರಣ ಮೂರ್ನಾಲ್ಕು ಸ್ಥಳ ಬದಲಾಯಿಸಿ ಓಡಾಡುತ್ತಿರುತ್ತಾರೆ. ಗುಬ್ಬಿ ಸಿಎಸ್ಪುರ ಕೇಶಿಪ್ ಮಾರ್ಗದಲ್ಲಿ ಒಂದು ಸೇತುವೆ ಬಳಿ ಇಂಟರ್ನೆಟ್ ಸಿಕ್ಕಿದ ಕೂಡಲೇ ಹಲ್ಲೆ ಅಂಗಡಿ ಬಿಚ್ಚುವ ಕೆಲಸ ನಡೆದಿದೆ. ಸೇತುವೆ ಮೇಲೆಯೇ ಕುಳಿತು ಸಿಗುವ ಕೊಂಚ ನೆಟ್ ಸೌಲಭ್ಯದಲ್ಲೇ ಹೆಬ್ಬೆಟ್ಟು ಪಡೆಯಲಾಗುತ್ತಿದೆ. ಈ ಮಧ್ಯೆ ಸರ್ವರ್ ಪ್ರಾಬ್ಲಮ್ ಕೂಡ ಅಡ್ಡಿ ಮಾಡುತ್ತಿವೆ. ಇದೆಲ್ಲವನ್ನು ಸಹಿಸಿಕೊಂಡ ಪಡಿತರದಾರರು ತಮ್ಮ ನಿತ್ಯದ ಕೂಲಿ ಕೆಲಸ ಬಿಟ್ಟು ಅವರ ಮುಂದೆ ಕಾದು ಕುಳಿತು ತಮ್ಮ ಸಹನೆ ತೋರುತ್ತಿದ್ದಾರೆ. ತಿಂಗಳಲ್ಲಿ ಮೂರ್ನಾಲ್ಕು ದಿನ ಈ ಕಾಯಕ ಮಾಡಲೇ ಬೇಕಿದೆ. ಕೂಲಿ ಬಿಟ್ಟ ಗ್ರಾಮಸ್ಥರು, ಶಾಲೆ ಬಿಟ್ಟ ಮಕ್ಕಳು, ಮನೆ ಕೆಲಸ ಬದಿ ಗೊತ್ತಿದ ಮಹಿಳೆಯರು, ತೋಟದ ಕೆಲಸ ಬಿಟ್ಟ ರೈತರು, ಹೀಗೆ ಎಲ್ಲಾ ವರ್ಗದ ಜನರು ಲ್ಯಾಪ್ಟಾಪ್ ಮುಂದೆ ಕುಳಿತಿರುತ್ತಾರೆ. ಸುರುಗೇನಹಳ್ಳಿ ನ್ಯಾಯಬೆಲೆ ಅಂಗಡಿಯ ಈ ದೃಶ್ಯ ಪ್ರತಿ ತಿಂಗಳು ಮಾಮೂಲಿ ಹಿಡಿಸಿದೆ. ರಂಗನಾಥಪುರ, ಮರಾಠಿಪಾಳ್ಯ ಸೇರಿದಂತೆ ಕೆಲ ಗ್ರಾಮದ ಸುಮಾರು 350 ಮಂದಿ ಪಡಿತರದಾರರು ಇಲ್ಲಿ ಪರದಾಡುವುದು ಸಾಮಾನ್ಯವಾಗಿದೆ. ಇಂಟರ್ನೆಟ್ ಸಿಗದ ಕಾರಣ ಗ್ರಾಮದ ಎಲ್ಲಾ ಭಾಗದಲ್ಲೂ ಸುತ್ತಾಡಿ ಪಕ್ಕದ ಗುಡ್ಡದ ಮೇಲೂ ಪರದಾಡುವ ಸಿಬ್ಬಂದಿಗೆ ರಾಜ್ಯ ಹೆದ್ದಾರಿ ಬದಿ ಮಾತ್ರ ನೆಟ್ ಸೌಲಭ್ಯ ಸಿಗುತ್ತದೆ. ನೂರಾರು ಮಂದಿ ಸುತ್ತಲಿನ 3 ಕಿಲೋಮೀಟರ್ ದೂರ ಕ್ರಮಿಸಿ ಕಾಯುತ್ತಾರೆ. ಒಮ್ಮೊಮ್ಮೆ ಓರ್ವ ಸದಸ್ಯನ ಹೆಬ್ಬೆಟ್ಟು ಸಿಗದಿದ್ದಲ್ಲಿ ಮತ್ತೊಬ್ಬ ಸದಸ್ಯರು ಬರುವ ವೇಳೆಗೆ ಇವತ್ತಿನ ಕೆಲಸ ಮುಗಿದಿರುತ್ತದೆ. ಈ ಪ್ರಕ್ರಿಯೆ ಸಣ್ಣ ಹಳ್ಳಿಗಳಿಗೆ ಅವಶ್ಯವಿಲ್ಲ. ಬಯೋಮೆಟ್ರಿಕ್ ಕಡ್ಡಾಯ ಮಾಡದೆ ಆಹಾರ ಪದಾರ್ಥ ನೀಡಬೇಕು ಎಂದು ಮರಾಠಿಪಾಳ್ಯದ ಭಾಸ್ಕರ್ ಒತ್ತಾಯಿಸಿದ್ದರು. ಭಾಸ್ಕರ್ ಕಾಳೆ ಅಂತ ಮರಾಠಿಪಾಳ್ಯದವರು. ನಾವು 3 ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿ ಬರೋಕ್ಕೆ. ಇಲ್ಲಿ ವ್ಯವಸ್ಥೆ ನೀವೇ ನೋಡ್ತಾ ಇದ್ದೀರಾ, ರೋಡ್ ಸೈಡಲ್ಲಿ ನಿಂತಿದ್ದೀವಿ ನಾವು. ರೋಡ್ ಸೈಡಲ್ಲಿ ನಿಂತಿದ್ದೀವಿ, ಒಂದೊಂದು ಅಕ್ಕಿಗೋಸ್ಕರ ನಾವು ಇಷ್ಟೊಂಥರ ಪರದಾಡೋ ಥರ ಆಗೈತೆ ಅಂದರೆ ಇನ್ನು ಬೇರೆ ವ್ಯವಸ್ಥೆಗಳು ಹೆಂಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮಗೆ ಈಗ ಆಗಿರೋದು ಏನಪ್ಪ ಅಂದರೆ ಇಲ್ಲಿ ಪ್ರಾಬ್ಲಮ್ ಆಗಿರೋ ಸರ್ವರ್ ಪ್ರಾಬ್ಲಮ್ ಸರ್. ಈ ಸರ್ವರ್ ಪ್ರಾಬ್ಲಮ್ಮು ಸರಿ ಹೋಗಬೇಕು ಅಂದರೆ ಒಂದೊಂದು ಪಡಿತರ ಚೀಟಿ ಪಡಿತರ ಇದಕ್ಕೋಸ್ಕರನೂ ನಾವು ಎಲ್ಲದಕ್ಕೂ ಇಂಟರ್ನೆಟ್ಟೇ ಇಂಟರ್ನೆಟ್ಟೇ ಅಂದರೆ ಹೋದರೆ ನೆಟ್ವರ್ಕ್ ಯಾವುದಕ್ಕೂ ಸಿಗ್ತಾನೆ ಇಲ್ಲ ಸರಿಯಾಗಿ. ನೀವು ಈ ನ್ಯಾಯಬೆಲೆ ಅಂಗಡಿ ಅಂತ ಕೊಟ್ಟಮೇಲೆ ಅಲ್ಲೇ ಒಂಥರ ಸರ್ವರ್ ಬರೋಕ್ಕೆ ಒಂದು ನೆಟ್ವರ್ಕ್ಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು.
ಹಾಗೂ ಇಲ್ಲಿ ಒಬ್ಬರದ್ದು ಹೆಬ್ಬೆಟ್ಟು ಬರಲಿಲ್ಲ ಅಂದರೆ ಮನೆಯಲ್ಲಿ ಆ ಮಿಕ್ನಾದವರು ಬರಬೇಕು ಅವ್ರು ಹೆಬ್ಬೆಟ್ಟು ಕೊಡೋಕ್ಕೆ. ಅವತ್ತಿನ ದಿನ ನಾವು ದನ ಕರ ನೋಡ್ಕೊಳ್ಳೋದಾಗಲಿ ಹಾಲು ಕರೆದು ಹಾಕ್ಬೇಕು ಅಂದ್ರೂ ತೊಂದರೆ. ನಾವು ನೋಡಿ ಮೂರು ದಿನದಿಂದ ಕಾರ್ಡ್ ಇಕ್ಕಿರೋದಿಲ್ಲ, ಮೂರು ದಿನದಿಂದ ಕಾರ್ಡ್ ಇಟ್ಟಿದ್ದೀವಿ. ಮೂರು ದಿನದಿಂದ ಒಬ್ಬೊಬ್ರು ಕಾಯಬೇಕು ಅಂದರೆ ಮನೆ ಕಡೆ ಕೆಲಸಗಳು ಹೆಂಗಿರುತ್ತೆ? ನೀವೇ ಒಂಚೂರು ಯೋಚನೆ ಮಾಡಬೇಕು ಸರ್ಕಾರದವರು. ಆಮೇಲೆ ಕೂಲಿ ಬಿಟ್ಟು ಎಷ್ಟೋ ಹೆಣ್ಮಕ್ಳೆಲ್ಲ ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಹೆಣ್ಮಕ್ಳೆಲ್ಲ ಕೂಲಿ ಬಿಟ್ಟೆಲ್ಲ ಬಂದು ನಿಂತ್ಕೊಂಡಿದ್ದಾರೆ. ಈಗ ಮಳೆ ಏನೋ ಸಕಾಲಕ್ಕೀಗೆ ಅರ್ಧಂಬರ್ಧ ಮಳೆ. ಕೂಲಿ ಕೆಲಸ ಬಿಟ್ಟು ಜೊತೆಗೆ ಮನೆ ಕೆಲಸವನ್ನು ಬಿಟ್ಟು ಬೆಳಗ್ಗೆಯಿಂದ ಹೊಟ್ಟೆಗೂ ಇಲ್ಲದೆ ಪರದಾಡುವ ಚೀಟಿದಾರರಿಗೆ ಎರಡು ದಿನವಾದರೂ ಆಹಾರ ಪದಾರ್ಥ ದಕ್ಕದು. ಇಂಟರ್ನೆಟ್ ಸಮಸ್ಯೆ ಈ ನ್ಯಾಯಬೆಲೆ ಅಂಗಡಿಗೆ ದೊಡ್ಡ ತಲೆನೋವಾಗಿದೆ. ಪ್ರತಿ ತಿಂಗಳು ಈ ಪರದಾಟ ವಾರವಾದರೂ ನಡೆದೇ ತೀರುತ್ತದೆ. ಈ ಬಗ್ಗೆ ತಾಲೂಕು ಆಡಳಿತ ನಿಗಾವಹಿಸಿ ಅಗತ್ಯ ಸವಲತ್ತು ಒದಗಿಸಬೇಕು. ನ್ಯಾಯಬೆಲೆ ಅಂಗಡಿಯಲ್ಲಿ ಇಂಟರ್ನೆಟ್ ಸೌಲಭ್ಯ ಒದಗುವಂತೆ ಕ್ರಮ ವಹಿಸಬೇಕು ಎಂದು ಸುರುಗೇನಹಳ್ಳಿ ಜಯಮ್ಮ ಒತ್ತಾಯಿಸಿದ್ದರು. ಹೆಸರು ಜಯಮ್ಮ, ಸುರುಗೇನಹಳ್ಳಿ. ಈ ರೇಷನ್ ಕೊಡುವಾಗ ಪ್ರತಿ ತಿಂಗಳು ಇದೇನೆ, ಬೆಳಗ್ಗೆ 8 ಗಂಟೆ, ನಿನ್ನೆ 8 ಗಂಟೆ 7 ಗಂಟೆಯಿಂದನೂ ಕಾಯ್ತಾವ್ರೆ ಇಲ್ಲಿ ಜನಗಳು. ಈ ಇದಕ್ಕೆ ಸೊಸೈಟಿಗೆ ಸೇರ್ಬೇಕಾಗಿರೋದು ಬೆಟಪುಪ್ಪಳ್ಯ, ನೇರ್ಲುಕಟ್ಟೆ, ರಘುನಾಥ್ಪುರ, ಸುರುಗೇನಹಳ್ಳಿ, ಇಷ್ಟು ಊರು ಸೇರುತ್ತೆ. ಮರಾಠಿಪಳ್ಳಿ ಇಷ್ಟು ಊರು ಸೇರುತ್ತೆ. ಅಲ್ಲಿ ಸೊಸೈಟಿ ಹತ್ರ ಇದು ನೆಟ್ವರ್ಕ್ ಸಿಗ್ತಾ ಇಲ್ಲ, ಅದರಿಂದ ಸೊಸೈಟಿಯವ್ರು ಬಂದು ಇಲ್ಲಿ ಹೆಬ್ಬೆಟ್ಟು ಕೊಡಬೇಕು ಅಂತಾರೆ. ನಿನ್ನೆ ಬೆಳಗ್ಗೆಯಿಂದನೂ ಕಾಡಿಕಂಗೆ ಕಾಯ್ತಾವ್ರೆ ಇಲ್ಲಿ ಹೆಬ್ಬೆಟ್ಟು. ಒಂದು 10-10 ನಿಮಿಷಕ್ಕೂ ಸರ್ವರ್ ಬರ್ತಾ ಇಲ್ಲ ಇಲ್ಲಿ. 10 ನಿಮಿಷನೂ ಆಗುತ್ತೆ, 1/2 ಗಂಟೆನೂ ಆಗುತ್ತೆ ಒಬ್ಬೊಬ್ಬರಿಗೆ. ಒಟ್ಟಾರೆ ಸುರುಗೇನಹಳ್ಳಿ ಸಮಸ್ಯೆ ತಾಲೂಕಿನ ಗಡಿಭಾಗದ ಹಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಾಣಿಸುತ್ತಿದೆ. ಬಯೋಮೆಟ್ರಿಕ್ ಕಡ್ಡಾಯ ಮಾಡುವ ಮುನ್ನ ಅಂತರ್ಜಲ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡಬೇಕಿದೆ. ಸರ್ಕಾರದ ಗಮನ ಸೆಳೆದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಇಂಟರ್ನೆಟ್ ಸೌಲಭ್ಯ ನೀಡಲು ತಾಲೂಕು ಆಡಳಿತ ಕ್ರಮ ವಹಿಸಬೇಕಿದೆ. ಪಾವಗಡ ತಾಲೂಕಿನ ನಿಡಗಲ್ ಅರಣ್ಯದಲ್ಲಿ ಮರಕ್ಕೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಜೋಡಿ ಶವಗಳು ಪತ್ತೆಯಾಗಿವೆ. ಪಾವಗಡ ತಾಲೂಕಿನ ನಿಡಗಲ್ ಅರಣ್ಯದಲ್ಲಿ ಮರಕ್ಕೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಜೋಡಿ ಶವಗಳು ಪತ್ತೆಯಾಗಿವೆ. ಪಾವಗಡ ತಾಲೂಕಿನ ನಿಡಗಲ್ ಗ್ರಾಮದಿಂದ ಬೆಳ್ಳಿಬಟ್ಲು ಗ್ರಾಮಕ್ಕೆ ತೆರಳುವ ಐಬಿ ಮುಂಭಾಗದ ರಸ್ತೆ ಮಾರ್ಗದಲ್ಲಿ ಒಬ್ಬ ಪುರುಷ ಹಾಗೂ ಸ್ತ್ರೀ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಳಗ್ಗೆ ಹೂ ಮಾರಲು ತೆರಳುತ್ತಿದ್ದ ವ್ಯಕ್ತಿಗಳು ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮೃತರನ್ನು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕ್ಯಾದಿಗುಂಟೆ ಗ್ರಾಮದ ಮಂಜುನಾಥ್ ಹಾಗೂ ಅಶ್ವಿನಿ ಎಂದು ಗುರುತಿಸಲಾಗಿದೆ. ಘಟನೆ ಕುರಿತು ಮಾತನಾಡಿದ ಏಕಾಂತೇಶ್ವರ ಅವರು ಇಂದು ಮುಂಜಾನೆ ಈ ಘಟನೆ ಬೆಳಕಿಗೆ ಬಂದಿದ್ದು ಎಲ್ಲರಿಗೂ ಆತಂಕವಾಗಿದೆ. ನಿಡಗಲ್ ಬೆಟ್ಟದಲ್ಲಿ ಇದು 5ನೇ ಆತ್ಮಹತ್ಯೆ ಪ್ರಕರಣವಾಗಿದ್ದು ಇಲ್ಲಿ ರಾತ್ರಿ ವೇಳೆ ಪೊಲೀಸರು ಯಾವುದೇ ಗಸ್ತು ಇಲ್ಲದಿರುವುದು ಇಂತಹ ಪ್ರಕರಣಗಳು ನಡೆಯಲು ಕಾರಣವಾಗುತ್ತಿವೆ. ನಿಡಗಲ್ ಹಾಗೂ ಬೆಳ್ಳಿಬಟ್ಲು ಮಾರ್ಗದಲ್ಲಿ 2 ಕಡೆ ಚೆಕ್ಪೋಸ್ಟ್ ನಿರ್ಮಿಸಿ ಪ್ರಮುಖ ಸ್ಥಳಗಳಲ್ಲಿ ಕ್ಯಾಮೆರಾಗಳನ್ನು ಹಾಕಬೇಕು. ರಾತ್ರಿ ವೇಳೆ ಪೊಲೀಸರು ಗಸ್ತು ಬರಬೇಕು. ಇಲ್ಲಿ ಪುರಾತನ ವಿಗ್ರಹಗಳನ್ನು ನಿಧಿಗಳ್ಳರು ಹಾಳು ಮಾಡುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಸಿದ್ದರು. ನಿಡಗಲ್ಲಲ್ಲಿ ಐಬಿ ಸಮೀಪದಲ್ಲಿ ಇಬ್ಬ ಯುವಕರು ಯುವತಿಯರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಥರದ ಘಟನೆಗಳು ಈ ಪ್ರದೇಶದಲ್ಲಿ ಅನೇಕ ನಡೆದಿದ್ದು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ರಕ್ಷಣೆ ನೀಡಬೇಕು. ಈ ಪ್ರದೇಶದಲ್ಲಿ ಚೆಕ್ಪೋಸ್ಟ್ ಹಾಕುವುದರ ಮುಖಾಂತರ ಇಲ್ಲಿ ರಕ್ಷಣೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದಲ್ಲದೆ ಇಲ್ಲಿ ಐತಿಹಾಸಿಕ ಸ್ಥಳವಾಗಿರೋದ್ರಿಂದ ಅನೇಕ ವಿಗ್ರಹಗಳು ಮತ್ತು ಕಳವಾಗ್ತಾ ಇರೋ ಪ್ರಸಂಗಗಳು ನಡೆದಿದೆ. ಈ ಎಲ್ಲ ದೃಷ್ಟಿ ಇಟ್ಕೊಂಡು ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿ ಚೆಕ್ಪೋಸ್ಟು ಬೆಳ್ಳಿಬಟ್ಲು ಮತ್ತು ನಿಡಗಲ್ಲು ಈ ಮಾರ್ಗವಾಗಿ ಒಂದು ಚೆಕ್ಪೋಸ್ಟ್ ನಿರ್ಮಾಣ ಮಾಡಿ ರಾತ್ರಿ ವೇಳೆ ರಕ್ಷಣೆಯನ್ನು ನೀಡಬೇಕಂತೇಳಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹೈನುಗಾರಿಕೆ ರೈತರ ಅವಿಭಾಜ್ಯ ಅಂಗವಾಗಿ ಆರ್ಥಿಕ ಸದೃಢತೆಗೆ ಸಹಕಾರಿಯಾಗಿದೆ ಎಂದು ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ತಿಳಿಸಿದ್ದಾರೆ. ಹೈನುಗಾರಿಕೆ ರೈತರ ಅವಿಭಾಜ್ಯ ಅಂಗವಾಗಿ ಆರ್ಥಿಕ ಸದೃಢತೆಗೆ ಸಹಕಾರಿಯಾಗಿದೆ ಎಂದು ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ತಿಳಿಸಿದ್ದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದ ಅಧ್ಯಕ್ಷ ಹರೀಶ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಅವರು, ಕಳೆದ 3 ವರ್ಷದಿಂದ ಉತ್ತಮ ಡೈರಿ ಎಂದು ಹೆಸರು ಗಳಿಸಿರುವ ಸಿಎಸ್ಪುರ ಡೈರಿಯು 72 ಲಕ್ಷ ರೂಗಳ ವಹಿವಾಟು ನಡೆಸಿದೆ ಎಂದರು. ಬರಗಾಲದ ಈ ಸಂದರ್ಭದಲ್ಲಿ ಕೃಷಿಯನ್ನು ಅವಲಂಬಿಸಿದ ರೈತರ ಸ್ಥಿತಿ ಹೇಳತೀರದಾಗಿದೆ. ಹೈನುಗಾರಿಕೆ ಮಧ್ಯಂತರ ಕಸುಬು
ಸಿದ್ಧರು ಇಂದು ಪೂರ್ಣ ಪ್ರಮಾಣದ ಉದ್ಯೋಗವಾಗಿ ಮಾರ್ಪಾಡಾಗಿವೆ. ಹಸುಗಳನ್ನು ಸಾಕಿ ಸಾವಿರಾರು ರೂಗಳನ್ನು ಗಳಿಸುವ ರೈತ ಕುಟುಂಬ ಈ ಹೋಬಳಿಯಲ್ಲಿ ಹೆಚ್ಚಾಗುತ್ತಿವೆ. ಲಾಭದಾಯಕ ಡೈರಿಗಳನ್ನು ಮತ್ತಷ್ಟು ಸೃಷ್ಟಿಸುವ ಕೆಲಸವನ್ನು ತುಮಕೂರು ಡೈರಿ ಮಾಡಬೇಕಿದೆ. ರೈತರನ್ನು ಕಾಪಾಡುವ ಕ್ಷೀರಕ್ರಾಂತಿ ತುರುವೇಕೆರೆ ಕ್ಷೇತ್ರದಲ್ಲಿ ನಡೆಸಲು ಕೆಲ ಯೋಜನೆ ರೂಪಿಸಿಕೊಳ್ಳಲಾಗಿದೆ ಎಂದರು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ. ಇವತ್ತು ರಾಜ್ಯದ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ನಮ್ಮ ಸತೀಶ್ ಜಾರಕಿಹೊಳಿ, ರಾಜ್ಯದ ಹಾಲು ಒಕ್ಕೂಟ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಆಯ್ಕೆ ಆಗಿದ್ದಾರೆ. ನಿಮಗೆ ಗೊತ್ತಿದೆ ಅದು. ಲಾಲ್ಚಂದ್ರ ಜಾರಕಿಹೊಳಿ ಅವರು ಅಧ್ಯಕ್ಷ ಇದ್ದಾರೆ. ಅದೇ ರೀತಿ ಇಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಹರೀಶ್ ಅವರು ಅಧ್ಯಕ್ಷ ಆಗಿದ್ದಾರೆ, ನೂತನವಾಗಿ ಇವತ್ತು ಅಧ್ಯಕ್ಷ ಆಗಿದ್ದಾರೆ. ಅವರಿಗೆ ತುಂಬಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ, ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಾನು ಸಹಿತ ಒಂದು ಈ ಡೈರಿ ಮುಖಾಂತರ ರಾಜಕಾರಣಕ್ಕೆ ಬಂದನು, ಏನು ಆರನ್ ಡೈರಿ ಉತ್ಪಾದಕ ಸಂಘ ಮಾಡಿ ನಾನು ರಾಜಕಾರಣಕ್ಕೆ ಬಂದನು, ಪಾದಾರ್ಪಣೆ ಮಾಡಿದಂತು. ಇವತ್ತು ಈ ತಾಲೂಕಿನಲ್ಲಿ ಸುಮಾರು 70,000 ಲೀಟ್ರು ಹಾಲು ಹೋಗ್ತಾ ಇದೆ. ಸುಮಾರು 3 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗ್ತದೆ. ಇರ್ತಕ್ಕಂಥ ಎಲ್ಲ ಸುತ್ತಿತ್ವಕ್ಕೆ ಇರ್ತಕ್ಕಂಥ ಡೈರಿ ಎಲ್ಲ ವಿಚಾರದಲ್ಲಿ ಏನಿವತ್ತು ಎಲ್ಲ ಮನೆಗೆ 2 ಹಸು ಇದ್ದೇ ಇದೆ. ಏನೇ ಇಲ್ಲ ಅಂದರೂ 2 ಹಸು ಇದೆ. ಫಸ್ಟು ಅವ್ರಿಗೆ ಆದ್ಯತೆ ಕೊಡ್ತಾರೆ ಹಸು ಸಾಕಾಣಿಕೆಗಳು ಬಗ್ಗೆ ಆದ್ಯತೆ ಕೊಡ್ತಾರೆ. ಕುಲಕಸಬೆ ಏನಂದ್ರೆ ಹಸು ಸಾಕಾಣಿಕೆ ಅಂತ ಪರಿಸ್ಥಿತಿಗಳಿದೆ. ಇವತ್ತು ಈ ಒಂದು ಡೈರಿ ಇವತ್ತು ನಿವ್ವಳ ಲಾಭದಲ್ಲಿ ಇದೆ, ಒಳ್ಳೆ ಲಾಭ ತೊಗೊಂಡಿದ್ದಾರೆ. ಒಂದು ವರ್ಷ ವರ್ಷ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಅವಸರ ಇಲ್ಲಿ ನಡೆದಂಥ ಒಂದು ಬಿಲ್ಡಿಂಗ್ ಉದ್ಘಾಟನೆ ಸಹಿತ ನಾವೇ ಮಾಡಿದ್ವಿ. BMC ಸಹಿತ ಉದ್ಘಾಟನೆ ಆಗಿದೆ. ಮುಂದೆ ಈ ಡೈರಿ ಇನ್ನೂ ಒಳ್ಳೆ ಅಭಿವೃದ್ಧಿ ಕಡೆ ಸಾಗಲಿ, ಒಳ್ಳೆ ಲಾಭ ಬರಲಿ, ನಾನು ಸಹ ಸಹಕಾರ ಕೊಡ್ತೇನೆ ಮುರುಶ್ವರ್ಗೆ ಅಂತ ಹೇಳ್ತಾ. ಸಿಎಸ್ಪುರ ಡೈರಿ ನೂತನ ಅಧ್ಯಕ್ಷ ಹರೀಶ್ ಮಾತನಾಡಿ, ಸಿಎಸ್ಪುರ ಹೋಬಳಿ ಮೊದಲಿನಿಂದಲೂ ಬರಪೀಡಿತವಾಗಿಯೇ ಇದೆ. ಕೃಷಿ ನಡೆಸಲಾಗದ ದುಸ್ಥಿತಿಯಲ್ಲಿ ಹಾಲು ಉತ್ಪಾದನೆಗೆ ಮಹತ್ವ ನೀಡಿ ಈ ಡೈರಿ ಸ್ಥಾಪನೆ ಮಾಡಲಾಯಿತು. ನಿತ್ಯ 2,000ಕ್ಕೂ ಅಧಿಕ ಲೀಟರ್ ಹಾಲು ತುಮಲ್ಗೆ ಕಳಿಸಲಾಗುತ್ತಿದೆ. ರೈತರನ್ನು ಪ್ರೋತ್ಸಾಹಿಸುವ ಈ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಡೈರಿಯ ಎಲ್ಲಾ ನಿರ್ದೇಶಕರೊಂದಿಗೆ ದುಡಿಯುವುದಾಗಿ ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಹೋಬಳಿ ಅಧ್ಯಕ್ಷ ಹಿಡುಗುರು ರವಿ, ತಾಲೂಕು ಪಂಚಾಯಿತಿ ಸದಸ್ಯರಾದ ಭಾನುಪ್ರಕಾಶ್, ಸಿದ್ದರಾಮಯ್ಯ ಇದ್ದರು. ಆಯುಷ್ಮಾನ್ ಭಾರತ್ ಯೋಜನೆಯ ಪಾಕ್ಷೀಯ ಆಚರಣೆಗೆ ಶಾಸಕ ರಮೇಶ್ ಕುಮಾರ್ ಚಾಲನೆ ನೀಡಿದರು. ಶ್ರೀನಿವಾಸಪುರದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇಂದು ಜಾಥಾ ಮಾಡುವುದರ ಮೂಲಕ ಹಮ್ಮಿಕೊಳ್ಳಲಾಗಿದ್ದ ಆಯುಷ್ಮಾನ್ ಭಾರತ್ ಯೋಜನೆಯ ಪಾಕ್ಷೀಯ ಆಚರಣೆಗೆ ಶಾಸಕ ರಮೇಶ್ ಕುಮಾರ್ ಚಾಲನೆ ನೀಡಿದ್ದರು. ಇದೇ ಸಂದರ್ಭದಲ್ಲಿ THOMC ವಿಜಯ್ ಅವರು ಮಾತನಾಡಿ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಪಾಕ್ಷಿಯ ಆಚರಣೆಯನ್ನು ಜಾಥಾ ಮಾಡುವ ಮೂಲಕ ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನ ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಪಾಕ್ಷಿಕ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಈ ಕಾರ್ಯಕ್ರಮವು ಇದೇ ತಿಂಗಳು 15-30 ತನಕ ಮುಂದುವರಿಯುತ್ತದೆ ಹಾಗೂ ಈ ಪಾಕ್ಷಿಕದ ಬಗ್ಗೆ ಎಲ್ಲ ಸಾರ್ವಜನಿಕರಲ್ಲೂ ಅರಿವು ಮೂಡಬೇಕಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರವಲ್ಲದೆ ಪರವಾನಗಿ ಪಡೆದಿರುವಂತಹ ಖಾಸಗಿ ಆಸ್ಪತ್ರೆಗಳಲ್ಲಿ BPL ರೇಷನ್ ಕಾರ್ಡ್ದಾರರಿಗೂ ಈ ಯೋಜನೆ ಅನುಕೂಲಕರವಾಗಿದೆ ಎಂದು ತಿಳಿಸಿದ್ದರು. ಸೊ ಅದಕ್ಕೋಸ್ಕರ September 15-30 ನಾವು ಒಂದು ಪಾಕ್ಷಿಕವನ್ನು ಆಚರಿಸ್ತಾ ಇದ್ದೇವೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ತಾಲೂಕು ಶ್ರೀನಿವಾಸಪುರದಲ್ಲಿ ಈ ಒಂದು ಪಾಕ್ಷಿಕವನ್ನು ಆಚರಿಸುತ್ತಿದ್ದೇವೆ. ಈ ಪಾಕ್ಷಿಕದ ಉದ್ದೇಶ ಏನು ಅಂತಂದ್ರೆ, ನಾವು ಜನರಲ್ಲಿ ಈ ಯೋಜನೆ ಬಗ್ಗೆ ಅರಿವು ಮೂಡಿಸುವುದು ಒಂದು ಉತ್ತಮ ಕಾರ್ಯಕ್ರಮವಾಗಿರುತ್ತದೆ. ಸೊ ನಾವು 30ರವರೆಗೂ ಈ ಅರಿವನ್ನು ಮೂಡಿಸ್ತಾ ಇರ್ತೀವಿ ಈ ಜಾಥಾಗಳ ಮುಖಾಂತರ. ಆಮೇಲೆ ಭಿತ್ತಿಪತ್ರಗಳು ನಮ್ಮ ಸಂತೆ ದಿವಸಗಳಲ್ಲಿ ಭಿತ್ತಿಪತ್ರಗಳನ್ನು ಕೊಡುವಂಥ ಮತ್ತು ಇನ್ನೂ ಅಲ್ಲಲ್ಲಿ ಮೀಟಿಂಗ್ಸು ಮತ್ತು ನಮ್ಮ PDOಗಳ ಜೊತೆ, ಎಲೆಕ್ಟ್ರೇಟ್ ಪ್ರೆಸೆಂಟೇಟಿವ್ಸ್ ಜೊತೆ ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಒಂದು ಅನುಷ್ಠಾನದ ಬಗ್ಗೆ ನಾವು ಹೇಳಿಕೊಂಡು, ಇದರಲ್ಲಿ ಎಲ್ಲ BPL ಫ್ಯಾಮಿಲಿಗಳಿಗೆ ಎಲ್ಲ ಉಚಿತ ಆರೋಗ್ಯ ಚಿಕಿತ್ಸೆ ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ, ಆಮೇಲೆ ಸರ್ಕಾರದ ನೋಂದಣಿ ಆದ ಖಾಸಗಿ ಆಸ್ಪತ್ರೆಗಳಲ್ಲೂ ಉಚಿತವಾದ ಚಿಕಿತ್ಸೆ BPL ಫ್ಯಾಮಿಲೀಸ್ಗೆ ಮತ್ತು APL ಫ್ಯಾಮಿಲೀಸ್ಗೆ 30%ರಷ್ಟು ಉಚಿತ ಚಿಕಿತ್ಸೆ ನಾವು ಕೊಡ್ತಾ ಇದ್ದೀವಿ. ನೇಕಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ತಿಪಟೂರು ತಾಲೂಕು ಕಚೇರಿ ಮುಂಭಾಗ ಕರ್ನಾಟಕ ರಾಜ್ಯ ನೇಕಾರರ ಸೇವಾ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನೇಕಾರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ತಿಪಟೂರು ತಾಲೂಕು ಕಚೇರಿ ಮುಂಭಾಗ ಕರ್ನಾಟಕ ರಾಜ್ಯ ನೇಕಾರರ ಸೇವಾ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ತಿಪಟೂರು ಗ್ರಾಮ ದೇವತೆ ಕೆಂಪಮ್ಮ ದೇವಾಲಯದಿಂದ ಹೊರಟ ಪ್ರತಿಭಟನೆ ಮೆರವಣಿಗೆ ತಿಪಟೂರು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬೇಷರತ್ತಾಗಿ ನೇಕಾರರ ಸಾಲ ಮನ್ನಾ ಮಾಡಬೇಕು. ಜವಳಿ ಮತ್ತು ಕೈಮಗ್ಗ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು ನಿಜವಾಗಿ ನೇಕಾರರಿಗೆ ದೊರೆಯುವಂತಾಗಬೇಕು. ನೇಕಾರರ ವಸತಿ ಕಾರ್ಯಾಗಾರ ಯೋಜನೆಯಲ್ಲಿ ನಿವೇಶನ ಹಾಗೂ ಮನೆ ನಿರ್ಮಾಣ ಮಾಡಬೇಕು. ನೇಕಾರರನ್ನು ಕಾರ್ಮಿಕರು ಎಂದು ಗುರುತಿಸಿ ಕಟ್ಟಡ ಕಾರ್ಮಿಕ ಇಲಾಖೆ ಹಾಗೂ ಇತರ ಕಾರ್ಮಿಕ ಇಲಾಖೆಗಳಿಂದ ದೊರೆಯುವ ಸವಲತ್ತುಗಳನ್ನು ನೀಡಬೇಕು.
50 ವರ್ಷ ಪೂರೈಸಿದ ನೇಕಾರರಿಗೆ 5,000 ಮಾಸಾಸನ ನೀಡಬೇಕೆಂದು ಒತ್ತಾಯಿಸಲಾಯಿತು. ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ನೇಕಾರರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ಜಿ ಮಾತನಾಡಿ, ಕಾರ್ಮಿಕರ ಸವಲತ್ತುಗಳಿಗಾಗಿ ಅನೇಕ ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೆಸಲಾಗುತ್ತಿದೆ. ಸರ್ಕಾರಗಳು ನೇಕಾರರ ಮನವಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಸರ್ಕಾರದ ನೀತಿಗಳಿಂದಾಗಿ ಪರಂಪರಾಗತವಾಗಿ ಕುಲಕುಸುಬಾಗಿ ನೇಯ್ಗೆ ವೃತ್ತಿ ಮಾಡುತ್ತಿದ್ದ ನೇಕಾರರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುವಂತಾಗಿದೆ. ಬಹುರಾಷ್ಟ್ರೀಯ ಕಂಪನಿಗಳ ದಾಳಿಯಿಂದ ನೇಕಾರರು ತಮ್ಮ ಮೂಲ ವೃತ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ತಮ್ಮ ವೃತ್ತಿಯಿಂದ ತಮ್ಮ ಜೀವನ ನಡೆಸುವುದು ಕಷ್ಟವಾಗಿದೆ ಎಂದರು. ಕೂಡಲೇ ಸರ್ಕಾರಗಳು ನೇಕಾರರ ಸಾಲ ಮನ್ನಾ ಮಾಡಬೇಕು, ನೇಕಾರರಿಗೆ ನೀಡುವ ರಿಯಾಯಿತಿ ವಿದ್ಯುತ್ ಅನ್ನು ನೀಡಬೇಕು. ಉತ್ತರ ಕರ್ನಾಟಕದಲ್ಲಿ ಪ್ರವಾಹಕ್ಕೆ ತುತ್ತಾಗಿ ವೃತ್ತಿಯನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿರುವ ನೇಕಾರ ಬಂಧುಗಳಿಗೆ ಪುನರ್ವಸತಿ ಕಲ್ಪಿಸುವ ಜೊತೆಗೆ ತಮ್ಮ ಮೂಲ ವೃತ್ತಿ ಮುಂದುವರಿಸಲು ಸಾಲ ಸೌಲಭ್ಯ ಒದಗಿಸಬೇಕೆಂದು ಒತ್ತಾಯಿಸಿದ್ದರು. ನೋಡ್ರಿ, ನೇಕಾರ ಇವಳಿಗೆ 5,000 ವರ್ಷದ ಇತಿಹಾಸ ಐತಿ. ಒಂದು ಕಡೆ ರಾಜಕೀಯ ವ್ಯವಸ್ಥೆಗೆ ಸಿಕ್ಕಿವತ್ತು ಹಾಳಾಗಿವೆ, ಒಂದು ಬಂಡವಾಳಶಾಹಿಗಳ ಕಪಿಮುಷ್ಟಿಗೆ ಸಿಕ್ಕ ಹಾಳಾಗಿವೆ, ಎರಡು ಬೇರೆ ದೇಶದಿಂದ ಬರುವಂತಹ ಆಮದ ಏನೈತಿ ಮಧ್ಯವರ್ತಿಗಳ ಕೈಗೆ ಸಿಕ್ಕ ಹಾಳಾಗಿವೆ, ಮೂರು ನಾಲ್ಕನೇದು ನಾವೇನು ಕೆಲಸ ಮಾಡ್ತೀವಿ 8 ತಾಸು 9 ತಾಸು 10 ತಾಸು ಆ ಕೆಲಸಕ್ಕೆ ಇಷ್ಟು ಪಗಾರ ಇರಬೇಕಂತೇಳಿ ನಾವು ಎಂದೂ ನಿರ್ಧಾರ ಮಾಡಿಲ್ಲ. ಇದು ಮೊದಲನೇ ತಪ್ಪು ನಮ್ದು. ಆಮೇಲೆ 100 ರಲ್ಲಿ 85-86% ನೇಕಾರ ನಾವು ಕೂಲಿ ಕಾರ್ಮಿಕರದೀವಿ. ಅದಿವಿಲ್ರಿ ಒಂದು ಮತಗಳು. ಪ್ರತಿಭಟನೆಯಲ್ಲಿ ತಿಪಟೂರು ತಾಲೂಕು ವಿಜಯ್ ಕುಮಾರ್, ಗೌರವಾಧ್ಯಕ್ಷ ಗವಿರಂಗಯ್ಯ, ಸತೀಶ್ ಕುಮಾರ್, ಕಾರ್ಯದರ್ಶಿ ಪುಂಡರಿಕ, ಜಿಲ್ಲಾ ಅಧ್ಯಕ್ಷ ರಂಗಸ್ವಾಮಿ, ಕರವೇ ಅಧ್ಯಕ್ಷ ಚಂದ್ರಶೇಖರ್, ನಿರ್ದೇಶಕ ಹೇಮಂತ್ ಕುಮಾರ್, ರಂಗದಾಮಯ್ಯ, ಗುರುಮೂರ್ತಿ, ಸಿಪಿ ತಿಮ್ಮರಾಯ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ವಾರ್ತೆಗಳು.